ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. 35 ವರ್ಷಗಳಿಂದ ಹಣಕಾಸು ಹೂಡಿಕೆ ಆರ್ಥಿಕ ಸಲಹೆ ನೀಡಿ ಜನರ ವಿಶ್ವಾಸ ಗಳಿಸಿರುವ ಜಿಯೋಜಿತ್ ಸಂಸ್ಥೆಯ ನೂತನ ಸ್ಮಾರ್ಟ್ ಶಾಖೆ ತುಮಕೂರಿನ ಎಂಜಿ ರಸ್ತೆಯ 3ನೇ ಕ್ರಾಸ್ನಲ್ಲಿ ಆರಂಭವಾಯಿತು. ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಇಂದು ಜಿಯೋಜಿತ್ ಸಂಸ್ಥೆ ಶಾಖಾ ಕಚೇರಿ ಉದ್ಘಾಟಿಸಿ ಶುಭ ಕೋರಿದರು. ಗಳಿಸಿದ ಹಣವನ್ನು ಸುರಕ್ಷಿತವಾಗಿ ಹಾಗೂ ಅದು ಲಾಭವಾಗಿ ಬೆಳೆಯಲು ಯೋಗ್ಯ, ಆರ್ಥಿಕ ತಜ್ಞರ ಸಲಹೆ ಅಗತ್ಯ, ಇಲ್ಲವಾದರೆ ಎಲ್ಲೋ ಹೂಡಿಕೆ ಮಾಡಿ ನಷ್ಟ ಅನುಭವಿಸುವ ಸಾಧ್ಯತೆಗಳಿರುತ್ತವೆ. ಈ ನಿಟ್ಟಿನಲ್ಲಿ 35 ವರ್ಷಗಳಿಂದ ಜನರ ವಿಶ್ವಾಸ ಗಳಿಸಿರುವ ಜಿಯೋಜಿತ್ ಸಂಸ್ಥೆಯಿಂದ ಆರ್ಥಿಕ ಸಲಹೆ ಪಡೆದು ಹಣ ಕಾಪಾಡಿಕೊಳ್ಳಬೇಕು ಎಂದು ಹಿರೇಮಠದ ಸ್ವಾಮೀಜಿ ಸಲಹೆ ಮಾಡಿದರು. ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಹಣ ಗಳಿಸಿದಾಗ ಅದರ ಸೆಕ್ಯೂರಿಟಿ ಶ್ಯೂರಿಟಿಯ ಕ್ರಮಗಳನ್ನು ಅನುಸರಿಸಬೇಕು. ಅದಕ್ಕೆ ಸೂಕ್ತ ಆರ್ಥಿಕ ತಜ್ಞರ ಸಲಹೆ ಪಡೆಯಬೇಕು. ಈ ನಿಟ್ಟಿನಲ್ಲಿ ಜಿಯೋಜಿತ್ ಸಂಸ್ಥೆ ಜನರಿಗೆ ಆರ್ಥಿಕ ಸಲಹೆ ನೀಡಿ ಹಣ ಉಳಿತಾಯ ಹೂಡಿಕೆ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲಿದೆ ಎಂದರು. ಬ್ರಾಂಚ್ ಅನ್ನು ಉದ್ಘಾಟನೆ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇರುವಂತಹ ಕರ್ನಾಟಕ ರಾಜ್ಯ ಮತ್ತು ಗೋವಾ ರಾಜ್ಯಗಳ ಮುಖ್ಯಸ್ಥರಾದಂತಹ ಶ್ರೀ ಶಾಜಿ ಅವರೇ ಹಾಗೂ ರೀಜನಲ್ ಮ್ಯಾನೇಜರ್ ಆದಂತಹ ಶ್ರೀ ಬಿ ಎಂ ಶಿವಾನಂದ್ ಅವರೇ ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ಸಿಬ್ಬಂದಿಗಳೇ ಹಾಗೂ ಈ ಸಂಸ್ಥೆಯ ಗ್ರಾಹಕರೇ ಹಾಗೂ ಮಾಧ್ಯಮಕರ್ತರೇ, ತುಮಕೂರು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇನ್ ರಿಯಲ್ ಸೆನ್ಸ್ ಇಟ್ ಈಸ್ ಬಿಕಮಿಂಗ್ ಸ್ಮಾರ್ಟ್ ಸ್ಮಾರ್ಟ್ ಮೊದಲು ಸಿಟಿ ಆಗಿತ್ತು, ಇವಾಗ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಸೊ ಸ್ಮಾರ್ಟ್ ಸಿಟಿ ಆಗ್ತಲ್ಲ, ಜನಗಳು ಕೂಡ ಸ್ಮಾರ್ಟ್ ಆಗ್ತಾ ಇದೆ. ಬರೀ ಸಿಟಿ ಅಷ್ಟೇ ಸ್ಮಾರ್ಟ್ ಆದರೆ ಸಾಲೋದಿಲ್ಲ, ಜನಗಳು ಸ್ಮಾರ್ಟ್ ಆಗಿರಬೇಕು. ಸೊ ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ತುಮಕೂರು ಬಹಳಷ್ಟು ಜನರನ್ನು ಆಕರ್ಷಿಸ್ತಾ ಇದೆ. ಮೊದಲು ತುಮಕೂರಿಗೆ ಈ ಆಕರ್ಷಣೆ ಇರಲಿಲ್ಲ, ಬೆಂಗಳೂರು ಪ್ರಧಾನ ಆಕರ್ಷಣೆ ಆಗಿರುತ್ತೆ. ಎಲ್ಲರೂ ಬೆಂಗಳೂರು ಕಡೆ ಮುಖ ಮಾಡಿಕೊಂಡು ಹೋಗ್ತಾ ಇದ್ದರು, ನಮ್ಗೆ ತುಮಕೂರನ್ನ ಡೋಂಟ್ ಕೇರ್ ಅಂದ್ಕೊಂಡಿದ್ರು. ಬಟ್ ಈವಾಗ ತುಮಕೂರು ಕೂಡ ನಾನು ಎಲ್ಲ ದೃಷ್ಟಿಯಿಂದಲೂ ಸಮರ್ಥನಿದ್ದೇನೆ. ಐ ಆಮ್ ದಿ ಹಬ್ ಆಫ್ ಎವ್ರಿಥಿಂಗ್ ಅನ್ನೋ ಹಾಗೆ ಅದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾ ಇದೆ. ಆದ್ದರಿಂದ ತುಮಕೂರು ಜನಗಳಿಗೆ ತುಂಬಾ ಖುಷಿ, ನಮ್ಮ ತುಮಕೂರು ಕೂಡ ಬೆಂಗಳೂರಿಗೆ ಸೈಡ್ ಹೊಡಿತಾ ಇದೆ ಅಂತ. ಸೊ ಐ ಆರ್ ಹ್ಯಾಪಿ. ಸೊ ಆ ನಿಟ್ಟಿನಲ್ಲಿ ಇವಾಗ ಜಿಯೋಜಿತ್ ಸಂಸ್ಥೆ ಈಗಾಗಲೇ ಅದು 35. ಇನ್ನು ಜಿಯೋಜಿತ್ ಸಂಸ್ಥೆಯ ಕರ್ನಾಟಕ ಗೋವಾ ಮುಖ್ಯಸ್ಥರಾದ ಶಾಜಿ ಮಾತನಾಡಿ, ಜಿಯೋಜಿತ್ ಸಂಸ್ಥೆಯಿಂದ ದೊರೆಯಬಹುದಾದ ಹಣಕಾಸು ಸೇವೆ ಸಲಹೆಗಳ ಬಗ್ಗೆ ಮಾಹಿತಿ ನೀಡಿದರು. ತುಮಕೂರಿನ ಜನತೆಗೆ ನಮಸ್ಕಾರ. ನಾನು ಶಾಜಿ, ಐ ಟೇಕ್ ಯು ದ ಸ್ಟೇಟ್ ಆಫ್ ಕರ್ನಾಟಕ ಇನ್ ಗೋವಾ. ಇವತ್ತು ನಮ್ಮ 35 ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಕರ್ನಾಟಕಕ್ಕೆ ತುಂಬ ಅಭಿಮಾನವಾಗಿದೆ. ಏಕೆಂದರೆ ಇಷ್ಟು ವರ್ಷಗಳ ಕಾಲ ಜಿಯೋಜಿತ್ ತನ್ನ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಾ ಬಂದಿದೆ. ಇವತ್ತು ನಮ್ಮ ಸ್ಮಾರ್ಟ್ ಬ್ರಾಂಚ್ ತುಮಕೂರಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಎಮ್ ಜಿ ರೋಡಿನ 3rd ಕ್ರಾಸಲ್ಲಿ ನಮ್ಮ ಹೊಸ ಶಾಖೆಯನ್ನು ಆರಂಭಗೊಳಿಸಿದ್ದೇವೆ. ನಮ್ಮಲ್ಲಿ ಮುಖ್ಯವಾಗಿ ದೊರಕುವ ಸೇವೆಗಳು ಇಕ್ವಿಟಿ, ಮ್ಯೂಚುವಲ್ ಫಂಡ್ಸ್, ಡೆರಿವೇಟಿವ್ಸ್, ಇನ್ಶೂರೆನ್ಸ್, ಬೋತ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್. ಅಫ್ಕೋರ್ಸ್ ನಾವು ಕಂಪ್ಲೀಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ನಾವು ನಮ್ಮ ಕಸ್ಟಮರ್ಸ್ಗೆ ಕೊಡ್ತೇವೆ. ಎಟ್ ಎ 360 ಡಿಗ್ರಿ ಕಂಪ್ಲೀಟ್ ಪ್ಲಾನಿಂಗ್ ಕೊಡ್ತೇವೆ. ಅಫ್ಕೋರ್ಸ್ ಈಗ ಹೊಸದಾಗಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಥರದ ಅಡ್ವೈಸರಿಗಳನ್ನು ನಮ್ಮಲ್ಲಿ ಕಂಪ್ಲೀಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಪ್ಯಾಕೇಜನ್ನು ನಮ್ಮ ಕಡೆಯಿಂದ ಕೊಡ್ತೇವೆ. ಅದರೊಂದಿಗೆ ನಾವು ಕೂಡ ಸಂಸ್ಥೆಗಳಲ್ಲಿ ಸೊಸೈಟಿಯಲ್ಲಿ ನಮ್ಮ ಫಿನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೇವೆ. ನಾವು ಸೊಸೈಟಿಗೆ ತುಂಬ ಕಮಿಟೆಡ್ ಆಗಿದ್ದೇವೆ. ಏಕೆಂದರೆ ಇಂಥವಳೊಂದು ಆಪರ್ಚುನಿಟಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಸ್ಟ್ರಾಂಗ್ ಎಸೆಟ್ ಕ್ಲಾಸ್, ಬೇರೆ ಇಂಡ್ಯಾದಲ್ಲಿ ತುಂಬ ಪಾರಂಪರ್ಯತವಾಗಿರುವ ಇನ್ವೆಸ್ಟ್ಮೆಂಟ್ಸನ್ನು ಬಿಟ್ಟು ಹೊಸ ಒಂದು ಯಂಗ್ ಜನರೇಷನ್ ಅಥವಾ ಒಂದು ನ್ಯೂ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾವು ಆಲೋಚನೆ ಮಾಡುವ ಕಾಲ ಬಂದಿದೆ. ಬ್ಯಾಂಕಲ್ಲಿ 6-7% ನೀವು ಕೊಟ್ಟು ಅದರ ಮೇಲೆ ಹಣದುಬ್ಬರ ಇವತ್ತು ನೋಡಿದರೆ ಇಡೀ ಪ್ರಪಂಚವೇ ಹೈಯೆಸ್ಟ್ ಹಣದುಬ್ಬರದಲ್ಲಿ ಓಡಾಡ್ತಿದೆ.
ಇನ್ನು ಸಂಸ್ಥೆಯ ವಲಯ ವ್ಯವಸ್ಥಾಪಕ ಶಿವಾನಂದ ಅವರು ಹಣ ಉಳಿತಾಯ ಹೂಡಿಕೆ ಬಗ್ಗೆ ಜಿಯೋಜಿತ್ ಸಂಸ್ಥೆ ಗ್ರಾಹಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಲಿದೆ. ಇಲ್ಲಿ ಪರಿಣಿತ ಆರ್ಥಿಕ ಸಲಹೆಗಾರರಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ತೆ. ಸೊ ತುಮಕೂರಿನಲ್ಲಿ ನಮ್ಮ ಹೊಸ ಶಾಖೆಯನ್ನು ಇಂದು ಉದ್ಘಾಟನೆ ಮಾಡಲಾಗಿದ್ದು, ಸೊ ನಿಮ್ಮ ಸೇವೆಯೇ ನಮ್ಮ ಗುರಿಯಾಗಿದೆ. ನಮ್ಮಲ್ಲಿರುವ ಸೇವೆಗಳ ಪಟ್ಟಿ ಹೀಗಿದೆ: ಇಕ್ವಿಟಿ, ಸ್ಟಾಕ್ ಮಾರ್ಕೆಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಸ್ಟಾಕ್ ಶೇರ್ಸ್ ಆ್ಯಂಡ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಕರೆನ್ಸಿ ಡೆರಿವೇಟಿವ್ ಕಮಾಡಿಟೀಸ್, ಮ್ಯೂಚುವಲ್ ಫಂಡ್ಸ್, ಎಸ್ ಐ ಪಿಸ್ ಮತ್ತು ಪಿ ಎಮ್ ಎಸ್ ಸೇವೆಗಳು, ಸ್ಮಾರ್ಟ್ ಫೋಲಿಯೋ ಸೇವೆಗಳು ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಪ್ಲಾನಿಂಗ್ ಮತ್ತು ಡಿ ಪಿ ಸರ್ವಿಸಸ್ಗಳು, ಇನ್ಶೂರೆನ್ಸ್, ಐ ಪಿ ಒ ಮತ್ತು ಕೊನೆಯದಾಗಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಹ ನಮ್ಮಲ್ಲಿ ಇದೆ. ಸೊ ಈ ಎಲ್ಲ ಸೇವೆಗಳನ್ನು ನಾವು ಕೊಡುತ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಗೋವಾ ರಾಜ್ಯಗಳ ಮುಖ್ಯಸ್ಥರು ಶಾಜಿ, ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಗ್ರಾಹಕರು ಹಾಗೂ ಸಂಸ್ಥೆಯ ಸಿಬ್ಬಂದಿ ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. 450 ಎಕರೆ ಭೂ ದಾಖಲಾತಿ ವಂಚನೆ ಪ್ರಕರಣದಲ್ಲಿ ಶಾಸಕರೇ ನೇರ ಭಾಗಿಯಾಗಿದ್ದು ಅವರೇ ಮೊದಲ ಆರೋಪಿ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗುಬ್ಬಿಯಲ್ಲಿ ಕಿಡಿನುಡಿಗಳನ್ನಾಡಿದ್ದಾರೆ. ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎಸ್ಆರ್ ಶ್ರೀನಿವಾಸ್ ತನ್ನ ಹಿಂಬಾಲಕರನ್ನ ಬಳಸಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಭೂಮಿ ನೀಡಿದರೆ ಅವರಿಂದ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಮೇಲ್ವರ್ಗದ ತನ್ನ ಹಿಂಬಾಲಕರಿಗೆ ಮಾಡಿಸಿಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಶಾಸಕರೇ ಮೊದಲ ಆರೋಪಿ ಎಂದು ಟೀಕಾ ಪ್ರಹಾರ ನಡೆಸಿದರು. ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತೆ ಇದನ್ನ ಏನು ಅವ್ಯವಹಾರ ಆಗಿದೆ, ಇದನ್ನೆಲ್ಲ ಜಮೀನು ವಾಪಸ್ ಪಡಿಬೇಕು. ತಾಲೂಕಿನಲ್ಲಿ ಏನು ಇವರೇ ನಂಬರ್ ಶಾಸಕರಾದಂತ ಶ್ರೀನಿವಾಸ್ ಅವರು A1 ನಂತರ ಮಿಕ್ಕಿದರೆಲ್ಲ A2 ಆಗ್ಬೇಕಾಗ್ತದೆ. ತಾಲೂಕಿನಲ್ಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ರಾಜ್ಯದಲ್ಲಿ ನಮ್ಮದೇ ಎರಡನೇ ಸ್ಥಾನ ಮಗಳೂರಿನಲ್ಲಿ ನಾವು ಮಂಜೂರು ಮಾಡಿರೋದು. ನಾವು ಹೇಳ್ತೀವಿ, ತಾಲೂಕಿನಲ್ಲಿ ಮೊದಲನೇ ಸ್ಥಾನ ಬಗರೂಮ್ ಕಮಿಟಿಯಲ್ಲಿ ಏನ್ ಲ್ಯಾಂಡ್ ಮಾಫಿಯಾ ಮಾಡಿದ್ದಾರೆ ಶಾಸಕರು. ಭೂ ದಾಖಲೆ ವಂಚನೆ ಪ್ರಕರಣ ಮಾತ್ರವಲ್ಲದೆ ಬಗರ್ ಹುಕಂ ವಿಚಾರದಲ್ಲೂ ಭ್ರಷ್ಟಾಚಾರ ನಡೆದಿದೆ. ಬಗರ್ ಹುಕಂ ಅಡಿಯಲ್ಲಿ ತಾಲೂಕಿನಲ್ಲಿ ಸುಮಾರು 2,000 ಎಕರೆಯಷ್ಟು ಭೂಮಿ ನೀಡಲಾಗಿದ್ದು ಇದರಲ್ಲೂ ಭ್ರಷ್ಟಾಚಾರ ಎಸಗಿರುವುದು ಜಗಜ್ವಾಹಿರ. ಅರ್ಜಿಗಳು ಇಲ್ಲದಿದ್ದರೂ ಭೂಮಿಯನ್ನು ನೀಡಲಾಗಿದೆ. ಸರ್ಕಾರಿ ಅಧಿಕಾರಿಗಳು, ಶ್ರೀಮಂತರು, ಶಾಸಕರ ಹಿಂದೆ ಮುಂದೆ ಓಡಾಡುವ ಚೇಲಗಳು ಹಾಗೂ ಹೊರಗಡೆಯವರಿಗೂ ಬಗರ್ ಹುಕಂನಡಿ ಭೂಮಿ ನೀಡುವ ಮೂಲಕ ಅರ್ಹ ಫಲಾನುಭವಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆಂದು ಎಸ್ಡಿ ದಿಲೀಪ್ ಕುಮಾರ್ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇವರೇ ಮೊದಲನೇ ಸ್ಥಾನ, ಇವರ ನೆಂಟರಿಷ್ಟರಿಗೆ, ಸಂಬಂಧಿಕರಿಗೆ, ಇವ್ರ ಹಿಂದಿನ ಓಡಾಡಂತ ಚೇಲಾಗಳಿಗೆ, ಸರ್ಕಾರಿ ನೌಕರರಿಗೂ ಮಂಜೂರು ಮಾಡಿದ್ದಾರೆ. ಒಂದೇ ಮನೆಗೆ 4 ಮಂಜೂರು ಮಾಡಿದ್ದಾರೆ. ಅಣ್ಣಂಗೆ, ತಮ್ಮಂಗೆ, ಅಕ್ಕಂಗೆ, ಅಪ್ಪಂಗೆ ಎಲ್ಲ ಈ ತರ ಮಂಜೂರು ಮಾಡಿ ಅವ್ಯವಹಾರ ಮಾಡಿರೋದು. ಈ ಸಮಗ್ರ ತನಿಖೆ ಆಗಬೇಕು. ಇದನ್ನ ಸಿಒಡಿಗೆ ವಹಿಸಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತೇವೆ. ಇದೇ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ, ಬಿಜೆಪಿ ಸರ್ಕಾರ ರೈತರ ಪರವಿದೆ, ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. 450 ಎಕರೆ ಭೂಮಿ ವಂಚನೆ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಅವರಿಗೆ ಶಿಕ್ಷೆಯಾಗಬೇಕು ಎಂದರು. 50 ಮತ್ತು 53ನಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಆ ಫಲಾನುಭವಿಗಳಿಗೆ ಜಮೀನು ಮಂಜೂರು ಆಗಿದೆಯಾ, ಮೊದಲನೇ ತನಿಖೆ ಆಗ್ಬೇಕಾಗಿರೋ ಕ್ರೈಟೀರಿಯಾದಡಿ ನಮ್ಗೆ ಮಂಜೂರು ಆಗಿದೆಯಾ ಅಂತ ಹೇಳಿ. ಮಂಜೂರಾಗಿರೋರು ಅವತ್ತು ಹುಟ್ಟಿದ್ರ ಅಥವಾ 6-7 ವರ್ಷನ, ಇದೆಲ್ಲದೂ ಕೂಡ ಸಮಗ್ರವಾದಂಥ ತನಿಖೆ ಆಗಬೇಕು. ಇದುವರೆಗೂ ಆಗಿರ್ತಕ್ಕಂಥ ಸುಮಾರು 5,000ಕ್ಕೂ ಹೆಚ್ಚು ಫೈಲ್ಗಳು ಈ ತನಿಖೆಗೆ ಒಳಪಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಈ ಮಾಧ್ಯಮದ ಮುಖಾಂತರ ಮಾಡ್ತೇನೆ. ಹಾಗೇನೆ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಈಗಾಗಲೇ 2015ರಲ್ಲಿ ಏನು ಬಗರುಕುಂ ಸಮಿತಿ ಆಯಿತು, ಆ ಸಮಿತಿ ಆದ್ಮೇಲೆ ಯಾವ್ಯಾವ ಫಲಾನುಭವಿಗಳಿಗೆ ಜಮೀನನ್ನು ಮಂಜೂರು ಮಾಡಿದರೆ ಅವರು ಸ್ಥಳದಲ್ಲಿ ಉಳುಮೆ ಮಾಡ್ತಿದಾರ, ಇದು ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ಸ್ಥಳದಲ್ಲಿ ಉಳುಮೆ ಮಾಡದೇ ಇರುವಂತವರಿಗೆ, ಸರಿಯಾದ ಫಲಾನುಭವಿಗಳಿಗೆ ಜಮೀನು ಸಿಗದೆ ಅವರು ಬೆಳೆದಂತ ತೋಟವನ್ನ, ಬೆಳೆದಂತ ಬೆಳೆಯನ್ನ, ಭೂಮಿಯನ್ನ ಬಿಟ್ಟು ಆ ತೆರವುಗೊಳಿಸುವಂತಹ, ಅವರನ್ನ ಒಕ್ಕಲೆಬ್ಬಿಸುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಮಾಡುವಂತ ಪ್ರಯತ್ನದಲ್ಲಿ ಮುಂದಾಗಿರುವಂತದ್ದು ಕೂಡ ನಮಗೆ ಕಂಡು ಬರುತ್ತೆ. ಅದು ಕೂಡ ಸ್ಥಳೀಯವಾಗಿ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಸಿಕ್ಕಿದೆಯಾ ಅನ್ನೋದೊಂದು ತನಿಖೆ ಆಗ್ಬೇಕಾಗಿದೆ.
ಬಿಜೆಪಿ ಮುಖಂಡ ಬೆಟ್ಟಸ್ವಾಮಿ ಮಾತನಾಡಿ, ಕಾನೂನುಗಳನ್ನು ಗಾಳಿಗೆ ತೂರಿರುವ ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜಕೀಯ ಮತ್ತು ಹಣಕಾಗಿ ಅಧಿಕಾರಿಗಳನ್ನು ಬಳಸಿಕೊಂಡು ದಾಖಲೆಗಳನ್ನು ತಮಗೆ ಬೇಕಾದಂತೆ ತಿದ್ದುಪಡಿ ಮಾಡಿಸಿದ್ದಾರೆ. ತಮಗೆ ಬೇಕಾದವರಿಗೆ ಭೂಮಿ ಕೊಡಿಸಿದ್ದಾರೆ. ಭ್ರಷ್ಟಾಚಾರ ಮುಚ್ಚಿ ಹಾಕಲು ಕೆಲವು ಹೆಸರುಗಳನ್ನು ತೇಲಿ ಬಿಡುತ್ತಿದ್ದಾರೆ ಎಂದರು. ಇವತ್ತು ಈ ಕ್ಷೇತ್ರದಲ್ಲಿ ಏವನ್ನು ಅಲ್ಲೇ ಮೊದಲೇ ಅಪರಾಧಿ ಶಾಸಕರಾಗ್ತಾರೆ. ಇದು ತನಿಖೆ ಆಗಲೇಬೇಕು. ಆಗ ಅವ್ರಿಗೂ ನಾವು ಬಿಡಲ್ಲ. ಅವತ್ತು ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಈ ಕ್ಷೇತ್ರದ ಜನಗಳಿಗೆ. ಎಷ್ಟು ಜನ ಇವತ್ತು ಬಡವರು ಸಾಯ್ತಾ ಇದ್ದಾರೆ? ಇವತ್ತು 10, 15, 20, 25 ವರ್ಷಗಳ ಕಾಲ ತೋಟ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪತ್ರ ಕೊಟ್ಟಿಲ್ಲ. ಎಲ್ಲೋ ಒಬ್ಬರು ಪಾಪ ಬಡಪಾಯಿಗಳು ಕೊಟ್ಟಿದ್ದೀರ, ಕೊಟ್ಟಿದ್ರು ಕೂಡ ಅವ್ರಿಗೆ ಖಾತೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ನೀವು. ಇದೇನ ನಿಮ್ಮ ಶಾಸಕತನ? ಇದನ್ನ ಕಾನೂನನ್ನ ನೀವು ತಿರ್ಚಿ ನಿಮ್ಮ ಹಿಂಬಾಲಕರಿಗೆ ಮಾಡಿ ಚುನಾವಣೆ ಮಾಡದೇ ಒಂದು ಉದ್ದೇಶ ಇಟ್ಕೊಂಡ್ರೆ ಮತ್ತೆ ಶಾಸಕ ಸ್ಥಾನ ಯಾಕೆ ಸ್ವಾಮಿ? ನೀವು ಈ ಹಿಂದಿಗಲೇ ಈ ಕ್ಷೇತ್ರದಲ್ಲಿ ಈ ಏನು ಭೂ ಹಗರಣದಲ್ಲಿ ನೀವೇ ಮೊದಲನೇ ಅಪರಾಧಿ ಆಗಿದ್ದೀರಿ. ಸಾಕಷ್ಟು ಉದಾಹರಣೆ ಉಳಿದವೆ ನೋಡ್ಬೋದು ನೀವು. ಇದೊಳಗಡೆ ತೆಗೆದು ಯಾರ್ಯಾರು ಇವ್ರು ಹಿಂಬಾಲಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮರೆಯದ ಕಾವಲಲ್ಲಿ ಮಲಸಂದ ಕಟ್ಟೆಯಲ್ಲಿ ಇನ್ನು 10 ಕಡೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೈರಪ್ಪ, ಬಗರ್ ಹುಕಂ ಸಮಿತಿ ಸದಸ್ಯ ಚಂದ್ರಮೌಳಿ, ಮುಖಂಡರಾದ ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್ ಮತ್ತಿತರಿದ್ದರು. ತಿಪಟೂರು ತಾಲೂಕಿನ ರಂಗಾಪುರ ಬಳಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ತುಮಕೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಕಲ್ಪಸಿರಿ ಕೇಂದ್ರಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಭೂಮಿಪೂಜೆ ನೆರವೇರಿಸಿದರು. ಕೆರಗೋಡಿ ರಂಗಾಪುರ ಭೂ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಕೊರತೆಯಿಲ್ಲ, ಪ್ರತಿಭೆಗೆ ಕೊರತೆಯಿದೆ. ರಾಜ್ಯದಲ್ಲಿ ಉತ್ತಮವಾದ ಕೌಶಲ್ಯ ಶಿಕ್ಷಣ ಅಭಿವೃದ್ಧಿಗೆ ಆದ್ಯತೆ ಇಡಲಾಗುತ್ತಿದೆ. ಉದ್ಯೋಗ ಸೃಷ್ಟಿಗೆ ಅಗತ್ಯವಿರುವ ಕೌಶಲ್ಯ ಶಿಕ್ಷಣಕ್ಕೆ ಹೊಸ ಶಿಕ್ಷಣ ನೀತಿಯಲ್ಲಿ ಅವಕಾಶವಿದೆ. ಎಲ್ಲಿ ಪ್ರತಿಭೆ ಆಕರ್ಷಿಸಲು ಸಾಧ್ಯವಾಗುತ್ತದೆಯೋ ಅಲ್ಲಿ ದೇಶ ಮುಂದುವರಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ದೇಶದ ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ಕಲಿಕೆಗೆ ಕಲ್ಪಸಿರಿ ಸ್ನಾತಕೋತ್ತರ ಕೇಂದ್ರ ಅಭಿವೃದ್ಧಿಪಡಿಸಲಾಗುವುದು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎನ್ನುವ ಉದ್ದೇಶವಾಗಿದೆ ಎಂದರು. ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಏನ್ ಬೇಕೆಲ್ಲ ಅಪ್ಲಿಕೇಶನ್ ಅಲ್ಲೇ ಬಂದ್ಬಿಡುತ್ತೆ. ಹೇಗೆ ಬೇಕಾದ್ರೆ ಎಲ್ಲಿಗೆ ಬೇಕಾದ ಪೇಮೆಂಟ್ ಮಾಡಬಹುದು. ಈ ರೀತಿ ರಾಜ್ಯ ಉದ್ದ ಹಗ್ಲದಲ್ಲಿ ಇವತ್ತು ಅರ್ಜಿಗಳನ್ನ ಹಾಕ್ಲಿಕ್ಕಾಗ್ಲಿ, ಅಡ್ಮಿಷನ್ ಮಾಡ್ಲಿಕ್ಕಾಗ್ಲಿ, ಮೌಲ್ಯಮಾಪನ ಮಾಡ್ಲಿಕ್ಕೆ ಡಿಜಿಟಲ್ ಎವ್ಯಾಲ್ಯೇಷನ್ ಆಗ್ಲಿ, ಇವತ್ತು ಮಾರ್ಕ್ಸ್ ಕಾರ್ಡ್ ಆಗ್ಲಿ, ಮೊದಲಾರೆ ಕಾಲೇಜ್ಗಳಲ್ಲಿ ಹುಡುಕೊಂಡು ಹೋಗ್ಬೇಕಿದ್ದು ಮಾರ್ಕ್ಸ್ ಕಾರ್ಡ್ಗಳಿಗೆ, ಇವತ್ತು ಮಾರ್ಕ್ಸ್ ಕಾರ್ಡ್ಗಳು ಹುಡ್ಕೊಂಡಿಲ್ಲ. ಕಂಪ್ಲೀಟ್ಲಿ ಡಿಜಿಟಲೈಸ್ ಆಗಿಬಿಟ್ಟಿದೆ ಎಲ್ಲ ಅಕಾಡೆಮಿಕ್ ರೆಕಾರ್ಡ್ಸ್. ಕಳೆದ 43 ವರ್ಷದ ಅಕಾಡೆಮಿಕ್ ರೆಕಾರ್ಡ್ಸ್ ಎಲ್ಲ ಡಿಜಿಟಲೈಸ್ ಆಗಿದೆ. ಅವರ ಸಂಬಂಧಪಟ್ಟ ವ್ಯಕ್ತಿಯ ಡಿಜಿ ಲಾಕರ್ನಲ್ಲಿ ಎಲ್ಲ ರೀತಿಯಾದಂಥ ಅಕಾಡೆಮಿಕ್ ರೆಕಾರ್ಡ್ಸ್, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಲಿ, ಪಿ ಯು ಸಿ ಆಗಿರಲಿ, ಡಿಗ್ರಿ ಆಗಿರಲಿ, ಡಿಗ್ರಿ ಸರ್ಟಿಫಿಕೇಟ್ ಆಗಲಿ, ಮಾರ್ಕ್ಸ್ ಕಾರ್ಡ್ಸ್ ಆಗಲಿ, ಇವತ್ತು ಯಾವುದಕ್ಕೂ ಏನೂ ಸಮಸ್ಯೆ ಇಲ್ಲ. ಇವತ್ತು ವೆರಿಫಿಕೇಷನ್ ಆಗಬೇಕು ಅಂದ್ರೂ ಸಮಸ್ಯೆ ಇಲ್ಲ. ಆಡಳಿತಕ್ಕಿಲ್ಲ, ಕ್ಲಾಸ್ ಮ್ಯಾನೇಜ್ಮೆಂಟ್ಗಿಲ್ಲ, ಹ್ಯೂಮನ್ ರಿಸೋರ್ಸ್ಗಿಲ್ಲ, ಅಫ್ಲೇಷನ್ ಏನು ಹೇಳ್ತೀರಿ ಎಲ್ಲವನ್ನು ಇಡೀ ಪ್ರಪಂಚದಲ್ಲಿ ಒಂದು ಈ ಸಿಸ್ಟಮನ್ನು ಬಿಲ್ಡ್ ಮಾಡುವಂಥ ಕೆಲಸಗಳು ನಮ್ಮಲ್ಲಿ ಆಗಿರುವಂಥದ್ದು. ಇವೆಲ್ಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಮಟ್ಟಿಗೆ ಸುಧಾರಣೆ ಆಗಿರುವಂಥದ್ದು, ಎಲ್ಲಿ ಶಕ್ತಿ ಇದೆ, ಎಲ್ಲಿ ನಮ್ಮ ಭವಿಷ್ಯ ಇದೆಯೋ ಅದನ್ನು ಸರಿಪಡಿಸ್ಕೊಳ್ಳೋಂಥ ಕೆಲಸ ನಮ್ಮಿಂದ ಆಗಿದೆ. ಇದನ್ನು ಮಾಡೋ ಮೂಲಕ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಶಕ್ತಿಯಾಗಿ ಪ್ರತಿಯೊಬ್ಬರಿಗೂ, ಬಡವ್ರ ಮನೆ ಆಗಲಿ, ಯಾವ ಜಾತಿ ಸೇರಿದರೆ, ಈ ಜಾತಿ ಆ ಜಾತಿ ಈ ಧರ್ಮ ಅನ್ನೋದಲ್ಲ, ಯಾರೇ ಆಗಿರಲಿ. ಇನ್ನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಶಿಕ್ಷಣ ಕ್ಷೇತ್ರದ ಬದಲಾವಣೆಗೆ ಆದ್ಯತೆ ನೀಡಿವೆ. ವಾಜಪೇಯಿರವರು ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಹೊಸ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿದ್ದು, ಸ್ವಾವಲಂಬಿ ಸ್ವಾಭಿಮಾನಿಗಳಾಗಿ ಬದುಕಲು ವಿದ್ಯಾರ್ಥಿ ಏನನ್ನು ಬಯಸುತ್ತಾನೋ ಆ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳಲು ಹೊಸ ನೀತಿ ಅವಕಾಶ ನೀಡಿದೆ. ಎಲ್ಲಿ ಶಿಕ್ಷಣ ಜಾಸ್ತಿಯಾಗಿದೆ ಅಲ್ಲಿ ಅನೈತಿಕತೆ ಜಾಸ್ತಿಯಾಗುತ್ತಿದೆ ಎನ್ನುವುದೇ ವಿಷದನೀಯ. ಈ ದೇಶ ಶಿಕ್ಷಣ ಕೇವಲ ಸೋಲಿನ ಶಿಕ್ಷಣವನ್ನೇ ನೀಡಿತ್ತು. ಆದರೆ 6,000 ಇತಿಹಾಸದ ನಮ್ಮ ಪರಂಪರೆಯ ಬಗ್ಗೆ ತಿಳಿಯಬೇಕೆಂದು ತಿಳಿಸಿದರು. ವಿಶೇಷವಾದಂತಹ ಮತ್ತನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮುರಳಿ ಮನೋಹರ್ ಜೋಶಿ ಅವ್ರ ಜೊತೆ ಹೇಗೆ ಶಿಕ್ಷಣದಲ್ಲಿ ಪರಿವರ್ತನೆ ತಂದಿದ್ರು ಅನ್ನುವಂಥದ್ದು ನಮಗೆ ನಿಮ್ಗೆಲ್ಲರಿಗೂ ಜ್ಞಾಪಕ ಇದೆ ಅಂತ ಅನ್ಕೊಂಡು, ಅಲ್ಲಿ ತನಕ ಯಾವ ಥರ ಶಿಕ್ಷಣ ವ್ಯವಸ್ಥೆಗಳು ದೇಶದಲ್ಲಿತ್ತು ಅನ್ನುವಂಥದ್ದು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಬ್ರಿಟಿಷರು ಅವ್ರಿಗೆ ಬೇಕಾದಂಥ ಕಾರ್ಮಿಕ ವರ್ಗವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಅವರ ಸೇವೆಯನ್ನು ಮಾಡೋದಕ್ಕೆ ಬೇಕಾದಂಥ
ಕೆಲಸಗಾರರನ್ನ ನಿರ್ಮಾಣ ಮಾಡ್ಕೊಳ್ಳುವಂತ ಮೆಕ್ಯಾಲೇ ಶಿಕ್ಷಣ ವ್ಯವಸ್ಥೆಗಳನ್ನು ನಮಗೆ ಮಾಡಿದ್ದನ್ನು ನಮಗೆ ನೆನಪಿಸುತ್ತೆ. ಶಿಕ್ಷಣದ ವ್ಯವಸ್ಥೆ ಬರೀ ಕೆಲಸ ಕೊಡೋದು ಅಲ್ಲ ಅನ್ನುವಂಥ ವಿಚಾರವನ್ನು ಈ ದೇಶ ಅನೇಕ ವರ್ಷದಿಂದ 6,000-7,000 ವರ್ಷಗಳಿಂದ ಹೇಳ್ಕೊಂಬಂದಿದೆ. ಜ್ಞಾನಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದೆ. ಪ್ರಪಂಚದ ಎಲ್ಲ ದೇಶಗಳು ಭಾರತದ ಕಡೆಗೆ ಬರ್ತಿದ್ದೆ ಜ್ಞಾನ ಸಂಪಾದನೆಗೋಸ್ಕರ. ಪ್ರತಿ 2 ಕಿಲೋಮೀಟ್ರ್ಗೆ ಒಂದು ಯೂನಿವರ್ಸಿಟಿ ಇತ್ತು ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಸೌತ್ ಇಂಡಿಯಾದಲ್ಲಿ ಇತ್ತು ಅನ್ನುವಂಥದ್ದು ಅನೇಕ ರೆಕಾರ್ಡ್ಸ್ಗಳು ಹೇಳುತ್ತೆ. ಅವೆಲ್ಲ ಸರ್ಕಾರನೇ ಮಾಡ್ತಿತ್ತು ಅಂತ ಏನಲ್ಲ. ಯಾರ್ಯಾರಿಗೆ ಭಗವಂತ ಜ್ಞಾನ ಕೊಟ್ಟಿದ್ದ ಆ ಜ್ಞಾನವನ್ನು ದಾನ ಮಾಡುವಂಥದ್ದು ಅತ್ಯಂತ ಪವಿತ್ರವಾದಂಥ ಕೆಲಸ ಅಂಥೇಳಿ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಯಾರ್ಯಾರಿಗೆ ಜ್ಞಾನ ಇತ್ತೋ ಅವೆಲ್ಲ ಅನ್ಕೊಂಡಿದ್ರು. ಅವ್ರಿಗೆ ಆಶ್ರಯ ಕೊಡ್ತಿದ್ದು ಮಠ ಮಂದಿರಗಳು, ಅಲ್ಲಿಯ ಲೋಕಲ್ಲಿನ ಜನ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕೆರಗೋಡಿ ರಂಗಾಪುರ ಭೂ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ನಮ್ಮ ಸಂಸ್ಕೃತಿ ಪರಂಪರೆಗಳು ನಮ್ಮ ಆಸ್ತಿಯಾಗಿವೆ. ದೇಶದ ಸುಶಿಕ್ಷಿತ ಸಮುದಾಯದಲ್ಲಿ ಸಂಸ್ಕೃತಿಯಿಂದ ವಿಮುಖರಾಗುತ್ತಿದ್ದಾರೆ. ಸರ್ಕಾರ ಶಾಲೆಗಳಲ್ಲಿ ಶರಣ ಶರಣೆಯರ ವಿಚಾರಗಳನ್ನು ಅಳವಡಿಸಬೇಕು, ಸಂಸ್ಕೃತಿ ಪರಂಪರೆಗಳ ಉಳಿವಿಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ವಿವಿ ಕುಲಪತಿ ಕೇಶವ, ಸಿಂಡಿಕೇಟ್ ಸದಸ್ಯರಾದ ರಾಜು, ಸುನಿಲ್ ಪ್ರಸಾದ್, ಪ್ರೊಫೆಸರ್ ಶಿವಚಿತ್ತಯ್ಯ, ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹಿಂದೆಂದೂ ನಡೆಯದ ಧಾಟಿಯಲ್ಲಿ ಬಿಜೆಪಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮವನ್ನು ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಮ್ಮಿಕೊಂಡಿದ್ದರು. ಮಾಲೂರು ಪಟ್ಟಣದ ಪಿಆರ್ಎ ಚೌಟರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವರುಗಳಾದ ಆರ್ ಅಶೋಕ್, ಮುನಿರತ್ನ, ಡಾಕ್ಟರ್ ಸುಧಾಕರ್, ಸಂಸದ ಎಸ್ ಮುನಿಸ್ವಾಮಿ, ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ, ವರ್ತೂರು ಪ್ರಕಾಶ್, ಸಂಪಂಗಿ ಹಾಗೂ ತಾಲೂಕು ಅಧ್ಯಕ್ಷಪುರ ನಾರಾಯಣಸ್ವಾಮಿ, 5,000 ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಸಾವಿರಾರು ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಮುನಿಸ್ವಾಮಿ, ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ಭವಿಷ್ಯ ನುಡಿದರು. ಇನ್ನು ಕಳೆದ ಎಂಪಿ ಚುನಾವಣೆಯಲ್ಲಿ ಪಕ್ಷದಲ್ಲಿದ್ದುಕೊಂಡೇ ಕೆಲವರು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸಿದ್ದರು. ಮಾಲೂರಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಶಾಸಕರಾಗಲು ಹೊರಟಿದ್ದಾರೆ ಎಂದರು. ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವರ ಒಳ್ಳೆತನ ನೋಡಿ ನಮ್ಮ
ಮಾಲೂರಿನಲ್ಲಿ ಬಿಜೆಪಿಯ ಶಕ್ತಿ ಕುಗ್ಗಲು ಯಾರು ಕಾರಣರೆಂದು ಗೊತ್ತಿದೆ ಎಂದು ಆಕ್ರೋಶದ ನುಡಿಗಳನ್ನಾಡಿದರು. ಮಾಲೂರಿನ ಮುಂದಿನ ಶಾಸಕರು ಮಂಜುನಾಥ್ ಗೌಡರು ಆಗುವುದು ಖಚಿತ. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಒಪ್ಪಿಗೆಯಾಗಿಯೇ ಮಂಜುನಾಥ್ ಗೌಡರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಎಂದರು. ಇನ್ನು ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿರವರ ನಾಯಕತ್ವದಲ್ಲಿ ಸದೃಢ ಭಾರತ ಕಟ್ಟಲು ಎಲ್ಲರೂ ಬಿಜೆಪಿ ಬೆಂಬಲಿಸಿ ಎಂದು ಕರೆ ನೀಡಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ವಿರಾಮದ ಬಳಿಕ ಅಮೋಘ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಶಾಂತಿ, ಸೌಹಾರ್ದತೆ, ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಸರಳವಾಗಿ ಆಚರಣೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥನೆ ಮಾಡಿದರು. ಕಳೆದ ಹಲವು ದಿನಗಳಿಂದ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಜಡಿ ಮಳೆಯಿಂದಾಗಿ ಈ ಬಾರಿ ಬಕ್ರೀದ್ ಹಬ್ಬವನ್ನು ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸಿ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿಯೇ ಸರಳವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿದರು. ಚಿಂತಾಮಣಿ ನಗರದ ಜಾಮಿಯಾ ಮಸೀದಿಯಲ್ಲಿ ಧರ್ಮಗುರು ರಫೀಕ್ ಸಾಬ್ ರವರ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಎಲ್ಲಾ ಜನತೆಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇನ್ನು ಸೇರಿದಂತೆ ಚಿಂತಾಮಣಿ ನಗರ ಭಾಗದಲ್ಲಿ ಯಾರೊಬ್ಬರೂ ಸಹ ಇಗ್ದಾ ಮೈದಾನಗಳಲ್ಲಿ ಹೋಗದೆ ತಮ್ಮ ಮನೆಗಳ ಸಮೀಪದಲ್ಲಿನ ಮಸೀದಿಗಳಲ್ಲೇ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಧಾರ್ಮಿಕ ವಿಧಿವಿಧಾನಗಳಂತೆ ನಮಾಜನ್ನ ಸಲ್ಲಿಸಿದರು. ತಾಲೂಕಿನಾದ್ಯಂತ ಎಲ್ಲಾ ಮಸೀದಿಗಳಲ್ಲಿಯೂ ಸರ್ಕಾರದ ನಿಯಮಾವಳಿಯಂತೆ ಪವಿತ್ರ ಬಕ್ರೀದ್ ಹಬ್ಬವನ್ನು ಆಚರಿಸಲು ಸಹಕರಿಸಿದ ಮುಸ್ಲಿಂ ಬಾಂಧವರಿಗೆ ಹಾಗೂ ಕಾನೂನು ಸುವ್ಯವಸ್ಥೆ ಕಲ್ಪಿಸಿಕೊಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಚಿಂತಾಮಣಿ ಜಾಮಿಯಾ ಮಸೀದಿಯ ಕಮಿಟಿಯ ಮಾಜಿ ಅಧ್ಯಕ್ಷ ಮುನ್ಸ್ಟಾರ್ ಗೌಸ್ ಪಾಷಾರ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬಕ್ರೀದ್ ಹಬ್ಬದ ಜಾಮಿಯಾ ಮಸೀದಿ ಕಮಿಟಿಯಿಂದ ಎಲ್ಲರಿಗೂ ಹಿಂದುತ್ವದ ಶುಭಾಶಯ. ಈ ಹಬ್ಬದ ವಿಶೇಷ ಏನಂದರೆ ಬಲಿದಾನ ಹಬ್ಬ. ಈ ಸಾರಿ ಸರ್ಕಾರದ ಆದೇಶ ಇರೋದರಿಂದ ನಾವೆಲ್ಲ ಮುಸ್ಲಿಂ ಬಾಂಧವರು ಬರೀ ಕುರಿ ಮೇಕೆಯನ್ನು ಬಲಿದಾನ ಮಾಡಿದ್ದೀವಿ. ನಮ್ಮ ಧರ್ಮದಲ್ಲಿ ಬೇರೆ ಧರ್ಮದವ್ರನ್ನ ನಂಬಿ ಕೊಡಿಸೋ ಧರ್ಮ ಅಲ್ಲ. ಆದ್ದರಿಂದ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶವನ್ನು ಪಾಲನೆ ಮಾಡಿ ಕುರಿ ಮತ್ತು ಮೇಕೆಯನ್ನು ಅಲ್ಲಾ ಹೆಸರಲ್ಲಿ ಬಲಿದಾನ ಮಾಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಇನಾಯತ್ ಉಲ್ಲಾ, ಸಿಕಂದರ್ ಬಾಬು, ಜಮೀರ್ ಮೌಲಾ ಸೇರಿದಂತೆ ಎಲ್ಲಾ ಮುಸ್ಲಿಂ ಬಾಂಧವರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರದ ತಾಲೂಕಿನ ಮಂಚನಬಲೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ 9 ಮತಗಳಿಂದ ಗುಂಡ್ಲುಗುರ್ಕಿ ಗಾಯತ್ರಿ ಸಂದೀಪ್ ಆಯ್ಕೆಯಾಗಿದ್ದಾರೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗುಂಡ್ಲುಗುರ್ಕಿ ಗಾಯತ್ರಿ ಸಂದೀಪ್ 9-8 ಮತಗಳನ್ನು ಪಡೆದು ಒಂದು ಮತದಿಂದ ಗೆದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗಾಯಿತಮ್ಮ ವೈಯಕ್ತಿಕ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುಂಡ್ಲುಗುರ್ಕಿ ಗಾಯತ್ರಿ ಸಂದೀಪ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಜನಗಳಿಗೆಲ್ಲ ತಿಳಿಸಿ ಅದನ್ನು ನರೇಗಾ ವರ್ಕ್ಸ್ ಎಲ್ಲ ಪ್ರತಿಯೊಂದು ಜನಕ್ಕೆಲ್ಲ ಪ್ರತಿಯೊಂದು ಊರಿಗೂ ಹೋಗಿ ಜನಗಳಿಗೆಲ್ಲ ತಿಳಿಸಿ ಅಲ್ಲೇನೇನು ಕುಂದು ಕೊರತೆಗಳಿದೆ ನಾನೇ ಖುದ್ದಾಗಿ ಹೋಗಿ ಅವ್ರ ಸಮಸ್ಯೆಗಳೆಲ್ಲ ಪಟ್ಟಿ ಮಾಡಿ ಅವ್ರ ಸಮಸ್ಯೆಗಳನ್ನೆಲ್ಲ ಮೀಟಿಂಗಲ್ಲಿ ಚರ್ಚೆ ಮಾಡಿ ಅವ್ರಿಗೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಇನ್ನು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಜೈಕಾರದ ಘೋಷಣೆಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿಜಯೋತ್ಸವ ಮೆರವಣಿಗೆ ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಗಾಯತ್ರಿ ಸಂದೀಪ್, ಮಂಚನಬಲೆ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಮಂಚನಬಲೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಹೆಸರು ಗಾಯತ್ರಿ ಸಂದೀಪ್. ನಾನು ಮಂಚನಬಲೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ಸೊ ಈ ಆಯ್ಕೆ ಆಗಿರೋದು ಅಂದರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಅಭಿವೃದ್ಧಿಯನ್ನು ನೋಡಿ ನಾವು 8 ಜನ ಏನಿದ್ವಿ, ನಾವು ಇದ್ದಿದ್ದು ನಾವು 8 ಜನ, ನಮಗೆ ಬೇಕಾಗಿದ್ದಿದ್ದು 9 ಜನ. ನಾವು 8 ಜನ ಅಭಿವೃದ್ಧಿನ ನೋಡಿ ಇನ್ನೊಬ್ಬರು ಆ ಕಡೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಏನೋ ಅಭಿವೃದ್ಧಿ ಕಾರ್ಯದಲ್ಲಿ ನೀವು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ನಾವು ಅದರಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಬಂದು ಸೊ ಅಭಿವೃದ್ಧಿ ಅಭಿವೃದ್ಧಿ ನಾವು ನಿಮ್ಮ ಜೊತೆ ಸೇರಿ ಇನ್ನೂ ಒಳ್ಳೆ ಒಳ್ಳೆ ಅಭಿವೃದ್ಧಿಗಳು ಮಾಡ್ತೀವಿ ಅಂತ ಹೇಳಿ ಬಂದು ನಮ್ಮ ಜೊತೆಗೆ ಬಂದರು. ಇದರಿಂದ ನಾನು 9 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆ ಆದೆ. ನಾವು ನಮ್ಮ ಕನಸು ಏನಂದರೆ ಇನ್ನೂ ಇವಾಗ ಇಷ್ಟು ದಿನದಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು, ಇನ್ನೂ ಒಳ್ಳೆ ತರವಾಗಿ ಮಾಡಬೇಕು. ಯಾವುದೇ ರೀತಿಯಾದಂಥ ಇದರಲ್ಲಿ ಏನು ಭೇದ ಭಾವ ಇಲ್ಲ, ಎಲ್ಲ ಸದಸ್ಯರು ನಾವು ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡೋಣ. ಅವರು ಓಟ್ ಹಾಕಿದ್ದಾರೆ ಬಿಟ್ಟಿದ್ದಾರೆ ಇಲ್ಲ, ಇವ್ರು ಹಾಕಿದ್ದಾರೆ ಇವ್ರು ನಮ್ಮವರು ಅವರು ನಮ್ಮವರು ಅನ್ನೋದು ಏನು ಇಲ್ಲ, ಭೇದ ಭಾವ ಏನಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡೋಣ. ಅದು ರಾಜಕೀಯ ಅಂದಮೇಲೆ ಅದು ಕಾಮನ್, ಅವ್ರ ಕಡೆ ನಮ್ಮ ಕಡೆ ಅನ್ನೋದೆಲ್ಲ ಮಾಮೂಲಿ. ಸೊ ನಾವು ಅಧ್ಯಕ್ಷರು ಅಂತ ಏನಕ್ಕೆ ಹಾಕ್ತೀವಿ ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗೋದಕ್ಕೋಸ್ಕರನೇ ಅಧ್ಯಕ್ಷರು ಅಂತ ಮಾಡ್ತಾರೆ. ಸೊ ಅದೇ ಥರ ನಾನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನಾನು ಅಧ್ಯಕ್ಷರಾಗೋಕ್ಕೆ ಮುಖ್ಯ ಕಾರಣ ಅಂದರೆ ಮಧು ಅಣ್ಣವರು, ಅವರಿಂದನೇ ನಾನು ಇವತ್ತು ಈ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದು. ಮತ್ತು ವೆಂಕಟನಾರಾಯಣಪ್ಪ ಅವರು, ಮತ್ತು CSN ರಮೇಶ್ ಅವರು, ಮತ್ತು CNS ಸೊನ್ನೇಗೌಡ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿ ಈ ಅಧ್ಯಕ್ಷ ಸ್ಥಾನಕ್ಕೆ ಬರಲು ತುಂಬ ಕಷ್ಟಪಟ್ಟು ಅವರು ನಮಗೆ ಸಹಕಾರ ನೀಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆಯಲ್ಲಿ ಕೈಗೊಂಡಿದ್ದ ವಿಜಯೋತ್ಸವದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟರಾಮಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧು, ವೆಂಕಟೇಶ್, ಲಕ್ಷ್ಮಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಆಷಾಢ ಮಾಸದ ಪ್ರಥಮ ಏಕಾದಶಿಯ ಅಂಗವಾಗಿ ದೇವನಹಳ್ಳಿಯ ವಿಜಯಪುರ ಪಟ್ಟಣದ ಬಲಿಜಾಪೇಟೆಯಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ 17ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಅದ್ಧೂರಿಯಿಂದ ನೆರವೇರಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಲಿಜಾ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ದಕ್ಷಿಣಾಯಣ ಏಕಾದಶಿ ಪ್ರಯುಕ್ತ ಕಲ್ಲುಗಾಲಿ ರಥೋತ್ಸವ ಕಾರ್ಯಕ್ರಮ ಬಲಿಜಾ ಸಮುದಾಯದ ಬಂಧುಗಳು ನಡೆಸುತ್ತಿದ್ದಾರೆ. 59 ವರ್ಷಗಳಿಂದ ಶ್ರೀರಾಮ ಸಪ್ತಾಹ, 17ನೇ ವರ್ಷದ ಕಲ್ಲುಗಾಲಿ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಸಂತೋಷದ ವಿಷಯ ಎಂದರು. ಕ್ಷೇತ್ರ ವಿಷಯವಾಗಿ ಪಾರ್ಟಿಯನ್ನು ತಾವು ಏನು ನೂತನವಾಗಿ ವಿಧಾನ ನೋಡಿ, ಇದು ಸಂಪೂರ್ಣವಾಗಿ ದೇವತಾ ಕಾರ್ಯ. ನನಗನ್ಸೋದು ಇದರಲ್ಲಿ ರಾಜಕೀಯ ಬೇಡ ಅಂತ. ರಾಜಕೀಯ ಮಾಡಲಿಕ್ಕೆ ಬೇರೆ ಸಮಯ ಇದೆ, ರಾಜಕೀಯ ಮಾಡೋದು 100ಕ್ಕೆ 100 ಸತ್ಯ ಕೂಡ, ಆದರೆ ರಾಜಕೀಯನೇ ಇಲ್ಲಿ ಬೆರೆಸೋದು ಬೇಡ. ದೇವರ ಸನ್ನಿಗೆ ಬಂದಿದ್ದೀವಿ, ಆಶೀರ್ವಾದ ಪಡೆದಿದ್ದೀವಿ. ನಮ್ಮ ಮುಖಂಡರುಗಳೆಲ್ಲರೂ ನಮ್ಮನ್ನು ಕರ್ಕೊಂಡು ಬಂದು ದರ್ಶನ ಮಾಡಿಸಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ದೇವಾಲಯವನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಎಲ್ಲ ಬಂಧುಗಳು ಕೂಡ ಎಲ್ಲರೂ ಇದೆ ಇಲ್ಲಿ ಇಲ್ಲಿದ್ದಾರೆ. ಬಲಿಜಾ ಸಮುದಾಯದವರು ಆದರೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕೆಂದರೆ ಒಂದು ದೇವತಾ ಕಾರ್ಯವನ್ನು ಇಷ್ಟೊಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ
ವರ್ಷ ವರ್ಷ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಇರತಕ್ಕಂಥದ್ದು. ಈ ದೇಶದ ಒಂದು ಒಗ್ಗಟ್ಟು ಯಾವ ರೀತಿ ಇರಬೇಕು, ಹಾಗೆ ದೇವರ ಹೆಸರಿನಲ್ಲೂ ಕೂಡ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ರಾಜಕೀಯ ವಿಚಾರಕ್ಕೆ ಬಂದಾಗ ನಿಮ್ಮ ಹತ್ರ ರಾಜಕೀಯ ಮಾತಾಡ್ತೇನೆ. ಧನ್ಯವಾದ. ಇನ್ನು ವಿಜಯಪುರ ಪಟ್ಟಣದ ಬಲಿಜ ಬೀದಿಯಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಾಲಯ ಕಮಿಟಿ, ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಬಲಿಜ ಕುಲ ಬಾಂಧವರು ಹಾಗೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ವಿಜಯಪುರ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡ 15% ಶೇಕಡ 17% ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 3% ಶೇಕಡ 7% ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಕರ್ನಾಟಕ ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟ ಮತ್ತು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಎಸ್ಸಿ ಮತ್ತು ಎಸ್ಟಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಮಾಡಿರುವ ಶಿಫಾರಸುಗಳನ್ನು ಶೀಘ್ರವೇ ಜಾರಿಗೆಗೊಳಿಸಲು ಹಾಗೂ ಮತ್ತಿತರ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ನಗರ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಪ್ರತಿಭಟನಾ ಜಾಥಾ ನಡೆಸಿದರು. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಂಗನವಾಡಿ ನೌಕರರು ಕುಳಿತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಇರದ ಕಾರಣ ಎನ್ಎಚ್ ಹೆದ್ದಾರಿ 7 ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾಕಾರರು ರಸ್ತೆಯನ್ನು ಬ್ಲಾಕ್ ಮಾಡಿ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು. ಇನ್ನು ರಸ್ತೆ ತಡೆ ಹಿಡಿದ ಕಾರಣ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಥಳಕ್ಕೆ ಬಂದ ವೃತ್ತ ನಿರೀಕ್ಷಕ ಪ್ರಶಾಂತ್ ಪ್ರತಿಭಟನೆಯಲ್ಲಿ ತೊಡಗಿದ್ದ ಅಂಗನವಾಡಿ ನೌಕರರನ್ನು ಮನವೊಲಿಸಿ ಇವರಿಗೆ ಪ್ರತಿಭಟನೆ ಮಾಡಲು ಜಾಗ ವ್ಯವಸ್ಥೆ ಮಾಡಿಕೊಟ್ಟರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಹೋರಾಟಗಾರ ಸುಧಾ ವೆಂಕಟೇಶ್, ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗವು ನೀಡಿರುವ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡ 15% ಶೇಕಡ 17% ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 3% ಶೇಕಡ 7% ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಈ ಹೋರಾಟ. ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಸುಮಾರು 152 ದಿನಗಳಿಂದ ಎಸ್ಸಿ ಮತ್ತು ಎಸ್ಟಿಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆ ವರದಿಯನ್ನು ಜಾರಿ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು 31 ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಬೃಹತ್ ಆದಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ವಾಲ್ಮೀಕಿ ಸಂಘ ಎಸ್ಸಿ ಎಸ್ಟಿ ಮತ್ತು ದಲಿತ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಹೆಚ್ಚಿನ ರೀತಿಯಾದಂಥ ಹೋರಾಟನ ಇವತ್ತು ಮಾಡ್ತಾ ಇದ್ದೀವಿ. ವಿಶೇಷ ಏನಂತ ಕಾರಣ ಏನಪ್ಪ ಅಂತಂದರೆ ಇವತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿನಿಂದ ಇವತ್ತು ಕೇವಲ ಎಸ್ಸಿಗಾಗಲಿ ಎಸ್ಟಿಗಾಗಲಿ 18% ಇರ್ತಕ್ಕಂಥದ್ದು, ಎಸ್ಸಿಗಳಿಗೆ 15%, ಎಸ್ಟಿಗಳಿಗೆ 3%. ಅದನ್ನು ಹೆಚ್ಚು ಮಾಡಬೇಕಂತೇಳಿ ಹೋರಾಟನ ಪ್ರಾರಂಭ ಮಾಡಿದ್ರು ಸ್ವಾಮೀಜಿಗಳವರು. ಆ ಹೋರಾಟದ ಮುಖ್ಯನ ಇವತ್ತು ಇಡೀ ಎಸ್ಸಿ ಎಸ್ಟಿಗಳಿಗೆ ಒಂದು ವರದಿಯನ್ನು ಕೊಟ್ಟರು. ಇವತ್ತು 17% ಎಸ್ಸಿಗಳಿಗೆ ಮತ್ತು 7.5% ಎಸ್ಟಿಗಳಿಗೆ ಕೊಡ್ಬೇಕನ್ನೋಂಥ ವರದಿಯನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟರು. ಆದರೆ ಮೀನಾಮೇಷ ಎಣಿಸದೆ ಸರ್ಕಾರಗಳು ಇವತ್ತು ಆಡಳಿತ ಸರ್ಕಾರಗಳು ಏನು ಮಾಡ್ತಾ ಇದಾವೆ, ಜಾರಿ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದಾವೆ. ಸ್ವಾಮೀಜಿ ಹತ್ರ ಬಂದು ಮುಖ್ಯಮಂತ್ರಿಗಳು ಬಂದಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಮತ್ತು ಸಮುದಾಯಗಳ MLAಗಳು ಕೂಡ ಬಂದು ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತಿಗೂ ಚಷನ್ನಾಗಲಾಗಲಿ ಸಂಪುಟದಲ್ಲಾಗಲಿ ಯಾರು ಕೂಡ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ತಯಾರೇನೇ ಇಲ್ಲ. ಇದೇ ವೇಳೆ ಮಾತನಾಡಿದ ಬಂಕ್ ಮುನಿಯಪ್ಪ, ಈ ಪ್ರತಿಭಟನೆಯ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದು, ಆದರೂ ಸಹ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೇ ಇರುವುದು ಖಂಡನೀಯ ಎಂದರು. ಮೀಸಲಾತಿ ಹೆಚ್ಚಳಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ವಾಲ್ಮೀಕಿ ಪುಣ್ಯಾನಂದ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಆವತ್ತಿದ್ದಂಥ ಸರ್ಕಾರ ಆಶ್ವಾಸನೆ ಕೊಟ್ಟು ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ರಚನೆ ಮಾಡಿದ್ರು.
ಆ ಆಯೋಗ ರಚನೆ ಮಾಡಿದ ಮೇಲೆ ನಾಗಮೋಹನ್ ದಾಸ್ ಅವರು ಎರಡು ವರ್ಷವಾಯಿತು ಒಂದು ವರದಿಯನ್ನು ಕೊಟ್ಟು ಅದನ್ನ ಇದುವರೆಗೂ ಯಾವುದೇ ಸರ್ಕಾರ ಯಥಾವತ್ತಾಗಿ ಜಾರಿ ಕೊಡಲಿಲ್ಲ. ಆದರೆ ಈಗಿನ ಮುಖ್ಯಮಂತ್ರಿಗಳು ಸ್ವಾಮೀಜಿಯವರ ಸ್ಥಳಕ್ಕೆ ಬಂದು ಆಶ್ವಾಸನೆ ಕೊಟ್ಟರು. 15 ದಿವಸದಲ್ಲಿ ಈ ನೀವು ಹೆಚ್ಚಳ ಮಾಡ್ತೀವಿ ಅಂತ ಇದುವರೆಗೂ ಮಾಡಲಿಲ್ಲ. ಆಗ ಈಗ ಏನು ನಾವು ST ಜನಾಂಗ ಇದ್ದೀವಿ, ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಏನು ರಿಸರ್ವೇಷನ್ನು ಅದನ್ನು ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಸರ್ಕಾರ. ಈಗಿನ ಅದು ಹೆಚ್ಚಿಗೆ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ಭಾಳ ಉಗ್ರವಾದ ಹೋರಾಟ ಅಂತ ಇರ್ತದೆ. ಉಗ್ರ ಹೋರಾಟ ಇರ್ತದೆ. ಬಹುಶಃ ಇವತ್ತು ಈಗ ತಾವು ಹೇಳಿದ್ರಿ ಸಾರ್ವಜನಿಕ ತೊಂದರೆ ಕೊಟ್ಟರು ಅಂತ, ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ಬಂದಿಲ್ಲ. ಶಾಂತಿಯುತವಾಗಿ ಏನು ಅಂಬೇಡ್ಕರ್ ಭವನದಿಂದ ಇಲ್ಲಿವರೆಗೂ ಕಾಲ್ನಡಿಗೆಯಲ್ಲಿ ಬಂದ್ವಿ. ಇಲ್ಲಿ ಬೇರೆ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದಕ್ಕೋಸ್ಕರ ಜಾಗ ಇಲ್ಲದಕ್ಕೋಸ್ಕರ ಅಲ್ಲಿ ಕುಂತ್ಕೋಬೇಕಾಯ್ತು. ನಾವು ಹೇಳಿದ್ವಿ ಜಿಲ್ಲಾ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ಕೊಟ್ಟರೆ ಇವತ್ತು ಎದ್ದೋಗ್ತೀವಿ ಅಂತ. ಆ ಕಾರಣಕ್ಕೆ ಅಲ್ಲಿ ಕುಂತಿದ್ದೀವಿ ಹೊತ್ತು ಯಾವುದೇ ಸಾರ್ವಜನಿಕ ತೊಂದರೆ ಕೊಡಬೇಕು ಅಂತ ನಾವು ಕುಂತಿಲ್ಲ. ಈಗ ಜಿಲ್ಲಾಧಿಕಾರಿಗಳು ಬೇಗನೆ ಬಂದು ಇದನ್ನು ನಮ್ಮ ಒಂದು ಅಹವಾಲನ್ನು ಸ್ವೀಕರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿಭಟನೆಯಲ್ಲಿ ಗೌರಿರಾಯಪ್ಪ, ಗಡ್ಡಂ ವೆಂಕಟೇಶ್, ಗೊಲ್ಲಹಳ್ಳಿ ಶಿವಪ್ರಸಾದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.